ಕೊಳ್ಳೇಗಾಲ ಶಾಸಕರ ಹೆಸರಲ್ಲಿ ಅಂಕೋಲಾ ಶಾಸಕಿಗೆ ವಂಚನೆಯನ್ನ ಮಾಡಲಾಗಿದೆ. ಯಾವ್ಯಾವ ರೀತಿಯಾಗೆಲ್ಲ ವಂಚನೆ ಮಾಡ್ತಾರೆ ನೋಡಿ. ಇಲ್ಲಿ ಶಾಸಕರು ಶಾಸಕರ ಹೆಸರಲ್ಲೇ ವಂಚನೆಯನ್ನ ಮಾಡಲಾಗಿರುವಂತದ್ದು, ಅಂದ್ರೆ ಅವರ ಹೆಸರನ್ನ ಹೇಳಿಕೊಂಡು ವಂಚನೆ ಮಾಡಲಾಗಿದೆ. ಇಲ್ಲಿ 50,000 ರೂಪಾಯಿ ಕೊಟ್ಟು ಮೋಸ ಹೋಗಿದ್ದಾರೆ ರೂಪಾಲಿ ನಾಯಕ್ ಅವರು. ಅಂಕೋಲಾದ ಬಿಜೆಪಿಯ ಶಾಸಕಿ ಎನ್ ಮಹೇಶ್ ಅವರು, ಕೊಳ್ಳೇಗಾಲದ ಶಾಸಕರಾಗಿರುವಂತ ಎನ್ ಮಹೇಶ್ ಅವರ ಆಪ್ತ ಸಹಾಯಕ ಅಂತ ಹೆಸರನ್ನ ಹೇಳಿಕೊಂಡು ಶಾಸಕಿಗೆ ಕರೆಯನ್ನ ಮಾಡಲಾಗಿದೆ ರೂಪಾಲಿ ನಾಯಕ್ ಅವರಿಗೆ. ಮಹೇಶ್ ಅವರಿಗೆ ಮೇಡಂ ಅರ್ಜೆಂಟ್ ಆಗಿ ಒಂದು 50,000 ರೂಪಾಯಿ ಬೇಕಾಗಿತ್ತು, ಸೋ ಹೀಗಾಗಿ 50,000 ರೂಪಾಯಿನ ಕಳಿಸಿ, ಆನ್ಲೈನ್ ಮೂಲಕ 50,000 ರೂಪಾಯಿನ ಕಳಿಸಿ ಅಂತ ಕೇಳಿಕೊಂಡಿದ್ದಾರೆ. ಅದಾದ್ಮೇಲೆ RTGS ಮೂಲಕ ಶಾಸಕಿ ಅವರಿಗೆ ದುಡ್ಡನ್ನ ಕಳಿಸಿದ್ದಾರೆ. ಏನೋ ಎಮರ್ಜೆನ್ಸಿ ಅಲ್ವಾ, ಶಾಸಕರು ಬೇರೆ 50,000 ಕೇಳ್ತಾ ಇದಾರಲ್ಲ ಅಂತ ಕಳಿಸಿದ್ದಾರೆ. ವಾರದ ಹಿಂದೆ ಬೆಂಗಳೂರಲ್ಲಿ ಮಹೇಶ್ ಅವರು ಮತ್ತೆ ರೂಪಾಲಿ ನಾಯಕ್ ಅವರು ಸಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ರೂಪಾಲಿ ನಾಯಕ್ ಅವರಿಗೆ ಮಹೇಶ್ ಸಿಕ್ಕಂತ ಸಂದರ್ಭದಲ್ಲಿ ಸರಿ ರೀತಿಯಾಗಿ ಕರೆ ಬಂದಿತ್ತು, ನಿಮ್ಮ ಆಪ್ತ ಸಹಾಯಕ ಕೇಳಿದ್ರು ಅಂತೆಲ್ಲ ಹೇಳಿದಾಗ ಗೊತ್ತಾಗಿರೋದು ಹಿಂಗಾಗಿದೆ, ಯಾರೋ ಯಾಮಾರಿಸಿದ್ದಾರೆ ಅಂತ. ಇಬ್ಬರ ಭೇಟಿ ವೇಳೆ ಬೆಳಕಿಗೆ ಬಂದಿರುವಂಥದ್ದು ಈ ಒಂದು ವಂಚನೆ ಪ್ರಕರಣ. ಶಾಸಕ ಮಹೇಶ್ ಅವರ ಆಪ್ತ ಸಹಾಯಕನಿಂದ ಠಾಣೆಗೆ ದೂರನ್ನ ಕೊಡಲಾಗುತ್ತೆ. ಕೊಳ್ಳೇಗಾಲ ಪೊಲೀಸರಿಂದ ಆರೋಪಿ ಸಚಿನ್ ಗೌಡನನ್ನ ಬಂಧಿಸಲಾಗಿದೆ. ಇವನೇ ಯಾಮಾರಿಸಿರುವಂಥದ್ದು ಶಾಸಕಿಗೆ. ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ, ಇತ್ತೀಚೆಗಂತೂ ಸೈಬರ್ ಕ್ರೈಮ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಯಾರ್ಯಾರ್ದೋ ಪ್ರೊಫೈಲನ್ನು ಫೇಕ್ ಮಾಡಿಬಿಟ್ಟು ಆ ಮುಖಾಂತರ ಯಾವ ರೀತಿಯಾಗಿ ದುಡ್ಡನ್ನು ಲಪಟಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ದಿನೇ ದಿನೇ ನೋಡ್ತಾನೆ ಇದ್ದೀರಾ. ಇದರೊಳಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಅವರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಂದೀಶ್, ಇದು ಸೈಬರ್ ಕ್ರೈಮ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತದೆ, ಇಡೀ ದೇಶದಾದ್ಯಂತ ಜಾಸ್ತಿ ಆಗ್ತಿರುವಂಥದ್ದು. ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಅದ್ರ ಮುಖಾಂತರ ಇನ್ನೊಬ್ಬರನ್ನ ಅವರು ದುಡ್ಡನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಈಗ ಶಾಸಕರ ಹೆಸರಲ್ಲೇ ನಡೆದಿರುವಂಥದ್ದು ಒಂದು ರೀತಿಯಾಗಿ ಕುತೂಹಲ, ಹೆಂಗ್ ಮಾಡ್ದಪ್ಪ, ಅಷ್ಟೊಂದು ಧೈರ್ಯ ಹೆಂಗ್ ಬಂತಪ್ಪ ಅಂತ. ಹೌದು, ಖಂಡಿತ. ಈತ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ದೊಡ್ಡ ಮಳಲ್ವಾಡಿ ಸಚಿನ್ ಗೌಡ, ಕೇವಲ 23 ವರ್ಷ ಇವನು. ಇವನು ಶಾಸಕರು ಅಷ್ಟೇ ಅಲ್ಲ, ಬೇರೆಯವರಿಗೂ ಸಹ ಇದೇ ರೀತಿ ಪಶುಸಂಗೋಪನೆ ಸಚಿವ ಪ್ರಭು ಚವ್ಹಾಣ್ ಮತ್ತು ಸಿಟಿ ಅವರಿಗೂ ಸಹ ಕಾಲ್ ಮಾಡಿ ನನಗೆ 1 ಲಕ್ಷ ರೂಪಾಯಿ ಬೇಕು, ನಮ್ಮ ಮಹೇಶ್ ಅವರಿಗೆ 1 ಲಕ್ಷ ರೂಪಾಯಿ ಬೇಕು ಅಂತ ಕೇಳಿ ಒಂದು ಪ್ರಕರಣ ಸಹ ಈಗ ಗೊತ್ತಾಗ್ತಾ ಇದೆ. ಏನು July 2 ಈತ ಶಾಸಕಿ ರೂಪಾಲಿ ನಾಯಕ್ ಅವರಿಗೆ ಒಂದು ಕರೆ ಮಾಡಿದ್ದಾನೆ, ತಾನು ಶಾಸಕ ಎನ್ ಮಹೇಶ್ ಅವರ ಆಪ್ತ ಸಹಾಯಕನಾಗಿದ್ದೇನೆ ಅಂತ ಪರಿಚಯ ಮಾಡ್ಕೊಂಡಿದ್ದಾನೆ. ಮತ್ತೆ ಮರುದಿನ ಮತ್ತೆ ಶಾಸಕಿಗೆ ಕಾಲ್ ಮಾಡಿ ನಾನು ಮಹೇಶ್ ಅವರಿಗೆ ತುರ್ತಾಗಿ 50,000 ರೂಪಾಯಿ ಬೇಕಾಗಿದೆ ಅಂತ ಕೇಳಿದ್ರೆ, ಇವತ್ತಿನ ಮಾತನ್ನ ನಮ್ಮಂತ ರೂಪಾಲಿ ಅವರು ಆನ್ಲೈನ್ ಮುಖಾಂತರ ಸಚಿನ್ ಗೌಡ ಅವರಿಗೆ ಹಣವನ್ನು ಅಮೌಂಟ್ ಜಮೆ ಮಾಡಿದ್ದಾರೆ. ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಎನ್ ಮಹೇಶ್ ಮತ್ತು ರೂಪಾಲಿ ನಾಯ್ಕ ಇಬ್ರು ಭೇಟಿಯಾಗಿದ್ದಾಗ ಈ ವೇಳೆ ರೂಪಾಲಿ ನಾಯ್ಕ ಅವರು 50,000 ರೂಪಾಯಿ ತಲುಪ್ತಾ ಅಂತ ಕೇಳಿದ್ದಾರೆ ಮಹೇಶ್ ಅವ್ರನ್ನ. ಅದ್ ನಾನೇ ಕಳೆ ಕೇಳಲಿ ಅಂತ ಹೇಳಿ ಇವ್ರು ಮಹೇಶ್ ಅವ್ರು ಕೇಳಿದ್ದಾರೆ. ಹಾಗಾಗಿ ನಿಮ್ಮ ಆಪ್ತ ಸಹಾಯಕ ಸಚಿನ್ ಗೌಡ ಅವ್ರು ನನ್ಗೆ ತಮ್ಮ ಖಾತೆಗೆ ಹಣ ಹಾಕಿಸ್ಕೊಂಡಿದ್ದೆ ನಿಮ್ಗೆ ಬೇಕು ಅಂತೇಳಿ ಅಂತೇಳಿ ಅವರ ಸಚಿನ್ ಗೌಡ ಅವ್ರ ನಂಬರ್ನ ಮಹೇಶ್ ಅವ್ರು ಕೊಡ್ತಾರೆ. ಮಹೇಶ್ ಅವರು ಇದನ್ನ ತಮ್ಮ ಆಪ್ತ ಸಹಾಯಕ ಮತ್ತು ಮಹಾದೇವ್ ಸ್ವಾಮಿ ಅಂತಿದ್ದಾರೆ ಅವ್ರ ಮುಖಾಂತರ ಕೊಟ್ಟು ಕೊಳ್ಳೇಗಾಲ ಪೊಲೀಸರಿಗೆ ದೂರು ಕೊಡ್ತಾರೆ. ಆ ಒಂದು ಫೋನ್ ನಂಬರ್ ಆಧಾರದ ಮೇಲೆ ಆ ಸಚಿನ್ ಗೌಡನ ಪತ್ತೆ ಹಚ್ಚಿ ಕೊಳ್ಳೇಗಾಲ ಪೊಲೀಸರು ಅದನ್ನು ಬಂಧಿಸಿ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನೂ ಸಹ ಇವರು ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳ ಹೆಸರು ಹೇಳ್ಕೊಂಡು ಈ ತರ ಮಾಡಿದಾನೆ ಅಂತ ಗೊತ್ತಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ನಂದೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಗಳನ್ನು